ಕನ್ನಡ ಕಿರುತೆರೆಯ ಟಾಪ್ ಧಾರಾವಾಹಿಗಳಲ್ಲಿ ಒಂದಾದ ಗಟ್ಟಿಮೇಳ ಧಾರಾವಾಹಿಯ ನಾಯಕ ನಟ ರಕ್ಷ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಅವರ ಸಂಪೂರ್ಣ ಕುಟುಂಬಕ್ಕೂ ಸಹ ಸೋಂಕು ತಗುಲಿದೆ ಆದರೆ ಕೊರೋನಾ ಬಂದ ನಂತರ ಕೆಲವು ದಿನಗಳಲ್ಲಿ ನಡೆದ ಘಟನೆಗಳನ್ನು ಖುದ್ದು ರಕ್ಷ್ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಕೊರೋನಾ ನೆಗೆಟಿವ್ ಆದ ಮೇಲೆ ರಕ್ಷ್ಮ್ ಮನೆಯಲ್ಲಿ ಆಗಿದ್ದೇ ಬೇರೆ ಅದೇನು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡುವ ಮುನ್ನ ನೀವು ಕೂಡ ರಕ್ಷಾಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶೂಟಿಂಗ್ ಸಮಯದಲ್ಲಿಯೇ ನಟ ರಕ್ಷವರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು ತಕ್ಷಣ ಹೋಮ್ ಐಸೋಲೇಟ್ ಆಗಿ ರಕ್ಷವರು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದರು ಆ ಸಮಯದಲ್ಲಿಯೇ ರಕ್ಷವರ ಪತ್ನಿಗೂ ಸಹ ಕೊರೋನಾ ಗುಣಲಕ್ಷಣ ಕಂಡು ಬಂದಿದ್ದು ಇಬ್ಬರೂ ಸಹ ಐಸೋಲೇಟ್ ಆಗಿ ಚಿಕಿತ್ಸೆ ಪಡೆದರು ಸಂತೋಷದ ವಿಚಾರ ಎಂದರೆ ಇಬ್ಬರಿಗೂ ಕೆಲವೇ ದಿನಗಳಲ್ಲಿ ಕೊರೋನಾ ನೆಗೆಟಿವ್ ಬಂತು ಆದರೆ ಇಬ್ಬರಿಗೂ ನೆಗೆಟಿವ್ ಬಂದರೂ ಕೂಡ ರಕ್ಷವರ ಅಮ್ಮನಿಗೆ ಕೊರೋನಾ ಪಾಸಿಟಿವ್ ಆಯಿತು ರಕ್ಷವರ ತಾಯಿ ಕೆಲ ತಿಂಗಳಿಂದ ಹೊರ ಹೋಗದಿದ್ದರೂ ಸಹ ಅವರಿಗೆ ಕೊರೋನಾ ಪಾಸಿಟಿವ್ ಆಯಿತು ನಂತರ ರಕ್ಷವರ ಪತ್ನಿ ಅವರ ತಂದೆ ಮನೆಗೆ ತೆರಳಿದ್ದರು ಅಲ್ಲಿ ಅವರ ತಂದೆ ತಾಯಿ ಇಬ್ಬರಿಗೂ ಸಹ ಕೊರೋನಾ ಪಾಸಿಟಿವ್ ಆಯಿತು ಈ ಬಗ್ಗೆ ಹೇಳಿಕೊಂಡಿರುವ ರಕ್ಷವರು ನಮಗೆ ನೆಗೆಟಿವ್ ಬಂದ ಮೇಲೆಯೂ ಇವರಿಗೆಲ್ಲ ಪಾಸಿಟಿವ್ ಆದಾಗಲೇ ನನಗೆ ಅರ್ಥವಾಗಿದ್ದು ನಮಗೆ ಪಾಸಿಟಿವ್ ಆದರೂ ಕೂಡ ವೈರಾಣು ನಮ್ಮ ದೇಹದಲ್ಲಿ ಇರುತ್ತದೆ ಎಂಬ ಅಂಶ ಅರ್ಥವಾಯಿತು ಎಂದಿದ್ದಾರೆ ಅಷ್ಟಲ್ಲದೆ ವರದಿ ನೆಗೆಟಿವ್ ಬಂದರೂ ಕೂಡ ನಾವು ಎಚ್ಚರಿಕೆಯಾಗಿರಬೇಕು ಪ್ರತಿದಿನ ಒಳ್ಳೆ ಆಹಾರ ಪೌಷ್ಟಿಕಾಂಶವುಳ್ಳ ಆಹಾರ ಸೇವನೆ ವ್ಯಾಯಾಮ ಧನಾತ್ಮಕ ಯೋಚನೆ ಇದ್ದರೆ ನಾವು ಕೊರೋನಾವನ್ನು ಗೆಲ್ಲಬಹುದು ಎಂದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಹೊಸ ಹೊಸ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ